ಇದೀಗ ಸಿಎಂ ಸ್ಪಷ್ಟನೆ ಕೊಟ್ಟಿದ್ದಾರೆ, ಸಾಲ ವರ್ಗೀಕರಣ ಮಾಡುವಲ್ಲಿ ಲೋಪದಿಂದಾಗಿ ಗೊಂದಲ. ರೈತರ ಸಾಲ ಮನ್ನಾ ವಾಪಸ್ ಸುದ್ದಿಗೆ ಸಿಎಂ ಕುಮಾರಸ್ವಾಮಿ ಇದೀಗ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ರೈತರ ಯಾದಗಿರಿ ಜಿಲ್ಲೆ ಬ್ಯಾಂಕ್ಗಳು ರೈತರ ಸಾಲಗಳ ವರ್ಗೀಕರಣ ಮಾಡುವಲ್ಲಿ ಲೋಪ. ಅದು ಕೂಡ ಈಗ ಸಾಲದ ವರ್ಗೀಕರಣ ಮಾಡೋದಕ್ಕೆ ಒಂದು ವರ್ಷ ಕಳೆದ ನಂತರ ಲೋಪ ಆಗಿದೆ ಅಂತಂದರೆ ಯಾವಾಗ ಸಾಲ ಮನ್ನಾ ಆಗುತ್ತೆ? ಆಗಿದ್ರೆ ಬ್ಯಾಂಕ್ ಲೋಪದಿಂದಾಗಿ ಈ ಗೊಂದಲ ಉಂಟಾಗಿದೆ ಅಂತೇಳಿ ಮುಖ್ಯಮಂತ್ರಿಗಳು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಒಂದೆರಡಲ್ಲ ಸ್ವಾಮಿ, 13,998 ರೈತರ ಬ್ಯಾಂಕ್ ಖಾತೆಗಳಲ್ಲಿ ಗೊಂದಲ. ಸಾಲ ಮನ್ನಾ ಆದ ನಂತರ ಅಂದರೆ ಸಾಲ ವರ್ಗೀಕರಣ ಮಾಡುವಲ್ಲಿ ಲೋಪದಿಂದಾಗಿ ಗೊಂದಲ ಉಂಟಾಗಿದೆ ಅಂತೇಳಿ ಮುಖ್ಯಮಂತ್ರಿ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಸ್ಪಷ್ಟನೆ ಕೊಡ್ಬೋದು ನಿಜ, ಆದರೆ ಈಗ ರೈತರಿಗೆ ವಾಪಸ್ ಸಾಲ ಬೇಕಲ್ಲ, ಅದನ್ನು ಕೊಡೋರು ಯಾರು? ಹಾಗಿದ್ರೆ ಆ ವರ್ಗೀಕರಣ ಮಾಡಿದಂಥ ಲೋಪದಿಂದಾಗಿ ಯಾರು ಲೋಪ ಮಾಡಿದ್ರು ಆತನನ್ನು ಯಾಕೆ ಕೆಲಸಕ್ಕೆ ಇಟ್ಕೊಂಡಿದ್ದೀರಿ? ಮತ್ತೆ ತಪ್ಪಾಗಿರುವುದನ್ನು ಒಪ್ಪಿಕೊಂಡಿದ್ದಾರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ. ಆದರೆ ತಪ್ಪು ಸರ್ಕಾರದ್ದಲ್ಲ, ಅಧಿಕಾರಿಗಳದ್ದು ಅಂತ ಹೇಳಿದರೆ ಅಧಿಕಾರಿಗಳು ಯಾರಂಡ್ರಲ್ಲಿ ಬರ್ತಾರೆ? ತಪ್ಪು ಸರ್ಕಾರದ್ದಲ್ಲ, ಬ್ಯಾಂಕ್ಗಳದ್ದೇ ತಪ್ಪು. ಹಾಗಿದ್ರೆ ಅವರ ವಿರುದ್ಧ ಯಾವುದೇ ಕ್ರಮ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ವ? ಕ್ರಮ ತೆಗೆದುಕೊಳ್ಳಬೇಕು ಅಂತೇಳಿ ಒಂದು ಅಪೀಲಾದರೂ ಸಲ್ಲಿಸೋಕ್ಕಾಗೋದಿಲ್ವ? ಆಗಿದ್ರೆ ಬ್ಯಾಂಕ್ಗಳ ಮೇಲೆ ಇದೀಗ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಗೂಬೆ ಕೂರಿಸಿದ್ದಾರೆ. ತಪ್ಪು ಸರ್ಕಾರದಲ್ಲ, ಬ್ಯಾಂಕ್ಗಳದ್ದೇ ತಪ್ಪು. ಬ್ಯಾಂಕ್ಗಳ ಮೇಲೆ ಗೂಬೆ ಕೂರಿಸಿದ ಸಿಎಂ ಕುಮಾರಸ್ವಾಮಿ. ಸಾಲ ವರ್ಗೀಕರಣ ಮಾಡುವಲ್ಲಿ ಲೋಪದಿಂದಾಗಿ ಗೊಂದಲ. ರೈತರ ಸಾಲ ಮನ್ನಾ ವಾಪಸ್ ಸುದ್ದಿಗೆ ಸಿಎಂ ಕುಮಾರಸ್ವಾಮಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಯಾದಗಿರಿ ಜಿಲ್ಲೆ ಬ್ಯಾಂಕ್ಗಳು ರೈತರ ಸಾಲಗಳ ವರ್ಗೀಕರಣ ಮಾಡುವಲ್ಲಿ ಲೋಪ. ಈ ಸಾಲಗಳ ವರ್ಗೀಕರಣ ಮಾಡೋದಾದ್ರೂ ಯಾವಾಗ? ಈಗ ಮಾಡೋದಾ? ಯಾವಾಗ ಮಾಡಬೇಕಾಗಿತ್ತು? ಇದೀಗ ಮುಂಗಾರು ಮಳೆ ಬರ್ತಾ ಇದೆ, ಅವರು ಸಾಲ ತಗೊಳ್ಬೇಕಾಗಿದೆ, ಹೊಸ ಸಾಲ ತಗೊಳ್ಬೇಕಾಗಿದೆ. 10,000 ರೈತರು, ಎಸ್, ಇದನ್ನು ಸಮರೋಪಾದಿಯಲ್ಲೇ ತಗೊಳ್ಬೇಕು. 10,000 ರೈತರು ಅಂತ ಹೇಳಿದ್ರೆ 10,000 ಕುಟುಂಬ. 10,000 ಕುಟುಂಬ ಅಂತ ಹೇಳಿದ್ರೆ ಸಾಧಾರಣವಾಗಿ ಒಂದೊಂದು ಮನೆಯಲ್ಲಿ 3 ಕೂಡ 30,000 ಜನ. ಈವರೆಗೆ 13,988 ರೈತರ ಸಾಲ ಖಾತೆಗಳಲ್ಲಿ ಈ ಗೊಂದಲ ಉಂಟಾಗಿದೆ. ಸಾಲ ಮನ್ನಾ ನಂತರ ಸರ್ಕಾರ ನಡೆಸುವ ಆಡಿಟ್ ವೇಳೆ ಈ ವಿಷಯ ಬೆಳಕಿಗೆ ಬಂದಿದೆ. ಓಕೆ, ಆನಂದ್ ಬೈದಿನ ಮನೆ ಎಸ್ ವೀಕ್ಷಕರೇ, ಇದು ಈ ಹೊತ್ತಿನ ಬಹಳ ದೊಡ್ಡ ಸುದ್ದಿ. ಇದು ಬಹಳ ದೊಡ್ಡ ಸುದ್ದಿ. 13,998 ರೈತರ ಖಾತೆಗಳೇನಿದೆ, ಆ ಸಾಲದ ಖಾತೆಗಳಲ್ಲಿ ಗೊಂದಲ ಉಂಟಾಗಿದೆ. ಬೇರೆ ಎಲ್ಲ ಕಡೆ ಎಷ್ಟಾಗಿದೆ ಗೊತ್ತಿಲ್ಲ, ಆಗದೇ ಇರಲಿ ನಮ್ಮ ಆಶಯ. ಇದು ಅತ್ಯಂತ ಆಘಾತಕಾರಿ ವಿಷಯವನ್ನು ಸ್ವತಃ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ. ಸಾಲ ಮನ್ನಾ ನಂತರ ಸರ್ಕಾರ ನಡೆಸುವ ಆಡಿಟ್ ವೇಳೆ ಈ ವಿಷಯ ಬೆಳಕಿಗೆ ಬಂದಿದೆ. ಇದೆಲ್ಲವೂ ಇರಲಿ, ಇದೆಲ್ಲ ಟೆಕ್ನಿಕಲ್ ಪಾಯಿಂಟ್ಸ್ ಇರಲಿ, ಸಿಂಪಲಾಗಿ ನಾನು ಹೇಳೋದಿದ್ದರೆ 13,998 ರೈತರು ಬ್ಯಾಂಕ್ಗಳಿಗೆ ಹೋಗ್ತಾರೆ ಯಾಕೆಂದರೆ ಅವ್ರಿಗೊಂದು ಮಾಹಿತಿ ಬಂದಿರುತ್ತೆ, ನಿಮ್ಮ ಸಾಲ ಮನ್ನಾ ಆಗಿದೆ ಅಥವಾ ಋಣಪತ್ರನೋ ವಾಟ್ ಎವರ್ ಇಟ್ ಮೇ ಬಿ. ಖಾತೆ ನವೀಕರಣಗೊಳಿಸಿ ಮತ್ತೊಂದು ಸಾಲ ಪಡಿಬೇಕು ಅಂತ ಹೇಳುವಾಗ ಅವರಿಗೆ ಸಾಲ ಸಿಗ್ತಾ ಇಲ್ಲ. ಈಗ ಅವರ ತಲೆ ಮೇಲೆ ಆಕಾಶವೇ ಬಿದ್ದಂಗೆ ಆಗುತ್ತೆ. ಯಾಕೆಂತಂದರೆ ಸಾಲ ಸಿಕ್ಕ ನಂತರ ಅವರು ಮನೆ ಕಟ್ಟೋಕ್ಕೋ, ಫ್ರಿಜ್ ತಗೊಳೋಕ್ಕೋ, ಟಿವಿ ತಗೊಳೋಕ್ಕಲ್ಲ, ಅದರಲ್ಲಿ ರಸಗೊಬ್ಬರ, ಅದರಲ್ಲಿ ಬೀಜ, ಬಿತ್ತನೆ ಬೀಜ, ಏನೆಲ್ಲ ಬೇಕು ನೆಕ್ಸ್ಟ್ ಕೃಷಿ ಚಟುವಟಿಕೆಗಳಿಗೆ ಅದು ಬೇಕಾಗಿರೋದು. ಈಗ ಅವರಿಗೆ ಸಾಲ ಸಿಕ್ಕಿಲ್ಲ ಅಂತಂದರೆ ನೆಕ್ಸ್ಟ್ ಕೃಷಿ ಚಟುವಟಿಕೆನೇ ಇಲ್ಲ ಈ ವರ್ಷ ಅಂದರೆ ಅರ್ಥ ಮಾಡ್ಕೊಳ್ಳಿ, ಈ ವರ್ಷ ಕೃಷಿ ಚಟುವಟಿಕೆನೇ ಆಗಿಲ್ಲ ಅವ್ರದ್ದು ಅಂತಂದರೆ ಅವ್ರು ತಿನ್ನೋದಾದರೂ ಏನು, ಉಣ್ಣೋದಾದರೂ ಏನು? ಪದೇ ಪದೇ ನಮ್ಮ ರಾಜ್ಯ ಅಥವಾ ಅನೇಕ ಕಡೆ ರೈತರು ಆತ್ಮಹತ್ಯೆ ಅಂತ ವಿಚಾರಗಳಲ್ಲೇ ತಮಗೇನು ಸಿಕ್ತಿಲ್ಲ ಅನ್ನೋ ಕಾರಣಕ್ಕಾಗಿ ಆತ್ಮಹತ್ಯೆಗೆ ಮನಸ್ಸು ಮಾಡ್ತಾ ಇರೋದಿದೆಯಲ್ಲ, ಅದನ್ನು ಹೋಗಲಾಡಿಸಬೇಕು ಅಂತೇಳಿ ಸಾಲ ಮನ್ನಾ. ಆದರೆ ಸಾಲ ಮನ್ನಾ ಇದು ಆಸೆ ಹುಡ್ಸಿ ಈ ರೀತಿ ಆದಾಗ ಇದಕ್ಕೆ ಮುಖ್ಯಮಂತ್ರಿಗಳು ಕೇವಲ ಸ್ಪಷ್ಟನೆ ಮಾತ್ರವಲ್ಲ, ಇದನ್ನು ಬಹಳ ಸಮರೋಪಾದಿಯಲ್ಲಿ ಈ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಹುಡುಕಬೇಕು. ಯಾಕಾಗಲ್ಲ, ಎಲ್ಲೋ ಆಗತ್ತೆ ತಾನೇ? ಎಸ್, ಆನಂದ್ ಬೈದಿನ ಮನೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಆನಂದ್, 13,988 ಕುಟುಂಬಗಳು ಅಂತ ಹೇಳಿದರೆ ನನ್ನ ಪ್ರಕಾರ 988 ರೈತರು ಅಂತ ಹೇಳಿದರೆ ಸಾಧಾರಣವಾಗಿ ಅಷ್ಟು ಕುಟುಂಬ. ಅಷ್ಟು ಕುಟುಂಬ ಅಂತ ಹೇಳಿದರೆ 3-4 ಜನ ಒಂದು ಮನೆಯಲ್ಲಿದ್ದರೆ 40,000 ಜನರ ಭವಿಷ್ಯದ ಪ್ರಶ್ನೆ ಇದು. ಈ ವರ್ಷದ ಕೂಲಿನ ಪ್ರಶ್ನೆ ಇದು. ಈ ವರ್ಷದ ಬದುಕುವ ಪ್ರಶ್ನೆ ಇದು. ಸರ್ಕಾರ ತಪ್ಪಲ್ಲ, ಬ್ಯಾಂಕ್ಗಳ ತಪ್ಪು ಅಂತ ಹೇಳ್ತಾರೆ. ಆದರೆ ಬ್ಯಾಂಕನ್ನು ಕೇಳೋರು ಯಾರು ಇಲ್ಲ. ಬ್ಯಾಂಕ್ ಎಲ್ಲಿ, ಅದು ಹೆಂಗೆ? ಅದು ಈಗ ಸ್ಪಷ್ಟನೆ ಕೊಟ್ಟ ತಕ್ಷಣ ಪ್ರಾಬ್ಲಮ್ ಸಾಲ್ವ್ ಆಗತ್ತಾ ಅಥವಾ ರೈತರ ಹಣೆ ಬರಲಿ ಇಷ್ಟ? ಜಯಪ್ರಕಾಶ್,
ಕನ್ನಡಪ್ರಭ ಮತ್ತು ಸುವರ್ಣವಾಹಿನಿ ಏನು ಸುದೀರ್ಘವಾಗಿ ಪ್ರಸಾರ ಮಾಡಿರತಕ್ಕಂಥ ವರದಿಗೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಇಡೀ ಇದೊಂದು ರೀತಿ ಬಿಗ್ ಇಂಪ್ಯಾಕ್ಟ್, ಕನ್ನಡಪ್ರಭ ಮತ್ತು ಸುವರ್ಣವಾಹಿನಿಯ ಬಿಗ್ ಇಂಪ್ಯಾಕ್ಟ್. ಇದು ರಾಜ್ಯದ ರೈತರ ಭವಿಷ್ಯದ ಮೇಲೆ ಕಲ್ಲು ಹಾಕ್ತಕ್ಕಂಥ ಅತ್ಯಂತ ಕಠೋರವಾಗಿರುವ ನಿರ್ಧಾರ ತೆಗೆದುಕೊಂಡಿರುವಂಥ ರಾಜ್ಯ ಸರ್ಕಾರದ ನಿರ್ಧಾರದ ವಿರುದ್ಧ ತಮ್ಮದೇ ಆಗಿರುವಂಥ ರೀತಿಯಲ್ಲಿ ಇದನ್ನು ರಾಜ್ಯ ಜನರಿಗೆ ತಲುಪಿಸುವಂಥ ಪ್ರಯತ್ನವನ್ನು ಕನ್ನಡಪ್ರಭ ಮತ್ತು ಸುವರ್ಣವಾಹಿನಿ ಬೆಳಗ್ಗೆಯಿಂದಲೂ ಕೂಡ ಮಾಡಿತ್ತು. ಇದು ಅತ್ಯಂತ ಬಿಗ್ ಇಂಪ್ಯಾಕ್ಟ್, ಇವತ್ತು ತಪ್ಪಾಗಿರುವುದನ್ನು ರಾಜ್ಯ ಸರ್ಕಾರ ಒಪ್ಪಿಕೊಂಡಿದೆ. ಸ್ವತಃ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ರೈತರ ಸಾಲ ಮನ್ನಾ ವಿಚಾರದಲ್ಲಿ ದೊಡ್ಡ ಮಟ್ಟ ತಪ್ಪಾಗಿದೆ ಅನ್ನೋದನ್ನು ಬಹಿರಂಗಪಡಿಸಿದ್ದಾರೆ. ಆದರೆ ತಮ್ಮ ತಪ್ಪನ್ನು ಬಹಿರಂಗಪಡಿಸುವ ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ಅವರು ಆರೋಪ ಮಾಡ್ತಾ ಇರತಕ್ಕಂಥ ಸರ್ಕಾರ ತಪ್ಪಲ್ಲ, ಇದು ಬ್ಯಾಂಕ್ಗಳು ತಪ್ಪು ಅನ್ನುವಂಥ ಮಾತನ್ನು ಕೂಡ ಇವತ್ತು ಕುಮಾರಸ್ವಾಮಿ ಹೇಳಿದ್ದಾರೆ. ಸುಮಾರು 13,988 ರೈತರ ಖಾತೆಗಳಲ್ಲಿ ಈ ರೀತಿಯಾಗಿರುವಂಥ ವ್ಯತ್ಯಾಸ ಆಗಿದೆ ಅನ್ನೋದನ್ನು ಸ್ವತಃ ಮುಖ್ಯಮಂತ್ರಿಗಳ ಸಚಿವಾಲಯ ಬಹಳ ಸ್ಪಷ್ಟವಾಗಿ ಹೇಳಿದೆ. ಇದು ಕೇವಲ ಒಬ್ಬ ರೈತ, ಈ ಎರಡು ರೈತರಿಗಷ್ಟೇ ಸೀಮಿತವಾಗಿಲ್ಲ. ಸುಮಾರು 13,988 ರೈತರ ಖಾತೆಗಳ ಹಣ ವಾಪಸ್ ಹೋಗಿದೆ ಅನ್ನುವುದನ್ನು ಮುಖ್ಯಮಂತ್ರಿಗಳೇ ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇದು ಸಾಲ ಮನ್ನಾ ಮಾಡ್ತೇವೆ ಅನ್ನುವಂಥ ಒಂದು ಭರವಸೆ ಕೊಟ್ಟು ಅಧಿಕಾರಕ್ಕೆ ಬಂದಂಥ JDS ಏನಿದೆ, ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೊಟ್ಟಂಥ ಭರವಸೆಗಳನ್ನು ಈಡೇರಿಸುವಲ್ಲಿ ವಿಫಲವಾಗಿರತಕ್ಕಂಥದ್ದನ್ನು ಸವಿಸ್ತಾರವಾಗಿ ರಾಜ್ಯ ಜನರ ಮುಂದೆ ಇಟ್ಟಂಥ ಸುವರ್ಣವಾಹಿನಿ ಮತ್ತು ಕನ್ನಡಪ್ರಭ ವರದಿಗೆ ಒಂದು ಸರ್ಕಾರ ಸ್ಪಂದಿಸಿದೆ ಮತ್ತು ಸರ್ಕಾರ ಒಂದು ರೀತಿ ಇದರಿಂದ ಆಘಾತಕ್ಕೊಳಗಾಗಿದೆ. ಇಡೀ ಸರ್ಕಾರಕ್ಕೆ ಒಂದು ಸಂಚಲನ ಉಂಟಾಗತಕ್ಕಂಥ ವರದಿಯನ್ನು ಇವತ್ತು ಕನ್ನಡಪ್ರಭ ಮತ್ತು ಸುವರ್ಣವಾಹಿನಿ ಬಿತ್ತರ ಮಾಡಿತ್ತು. ಈ ವರದಿಯ ಹಿನ್ನೆಲೆಯಲ್ಲಿ ಮತ್ತೊಂದು ಆಘಾತಕಾರಿಯಾಗಿರ್ತಕ್ಕಂಥ ವಿಚಾರ ಬಹಿರಂಗ ಬಂದಿರತಕ್ಕಂಥದ್ದು. ಸುಮಾರು ಕೇವಲ ಒಬ್ಬ ಅಥವಾ ಎರಡು ರೈತರಿಗಷ್ಟೇ ಸೀಮಿತವಾಗಿಲ್ಲ, ಕೇವಲ ಯಾದಗಿರಿ ಜಿಲ್ಲೆಯ ಸಹಪುರ ತಾಲೂಕಿನ ರೈತರಿಗಷ್ಟೇ ಸೀಮಿತವಾಗಿಲ್ಲ, ಇಡೀ ರಾಜ್ಯದ ಸುಮಾರು 13,988 ರೈತರ ಖಾತೆಗಳಲ್ಲಿ ಈ ರೀತಿಯಾಗಿರುವ ವ್ಯತ್ಯಾಸಗಳಾಗಿದೆ. ಅವರ ಖಾತೆಗೆ ಬಂದಿರತಕ್ಕಂಥ ಹಣ ವಾಪಸ್ ಹೋಗಿದೆ ಅನ್ನುವಂಥ ಮಾತನ್ನು ಸ್ವತಃ ಮುಖ್ಯಮಂತ್ರಿಗಳು ಒಪ್ಪಿಕೊಂಡಿದ್ದಾರೆ. ಆದರೆ ಇವೆಲ್ಲವೂ ತಪ್ಪಾಗಿರ್ತಕ್ಕಂಥದ್ದು ಸಾಲಗಳ ವರ್ಗೀಕರಣದಲ್ಲಾಗಿದೆ ಅನ್ನುವಂಥ ಸರ್ಕಾರ ಹೇಳ್ತಾ ಇದೆ. ಸರ್ಕಾರ ಏನು ರೈತರ ಸಾಲ ಮನ್ನಾ ವಿಚಾರದಲ್ಲಿ ಸಾಲ ಮನ್ನಾ ಯೋಜನೆಗೆ ಬಂದಿರತಕ್ಕಂಥ ಹಣ ವಾಪಸ್ ಹೋಗಿರ್ತಕ್ಕಂಥದ್ದು ಬ್ಯಾಂಕ್ಗಳು ತಪ್ಪೇ ಹೊರತು ಸರ್ಕಾರ ತಪ್ಪಲ್ಲ ಅನ್ನುವಂಥ ಗೂಬೆ ಕೂರಿಸ್ತರುವ ಪ್ರಯತ್ನವನ್ನು ಸರ್ಕಾರ ಮಾಡಿದೆ. ಇದು ಕೆಳಹಂತದಲ್ಲಿರ್ತಕ್ಕಂಥ ಬ್ಯಾಂಕ್ಗಳ ವೈಫಲ್ಯದ ಕಾರಣಕ್ಕಾಗಿ, ಬ್ಯಾಂಕ್ಗಳು ಮಾಡಿರತಕ್ಕಂಥ ತಪ್ಪಿನ ಕಾರಣಕ್ಕಾಗಿ ಈ ರೀತಿಯಾಗಿರುವ ವ್ಯತ್ಯಾಸಗಳಾಗಿದೆ. ಸಾಲ ಮನ್ನಾದಿಂದ ಬಂದಿರುವಂಥ ಹಣ ವಾಪಸ್ ಹೋಗಿರೋದನ್ನು ಮುಖ್ಯಮಂತ್ರಿ ಒಪ್ಪಿಕೊಂಡಿದ್ದಾರೆ. ತಪ್ಪಾಗಿದೆ ಅನ್ನೋದು ಒಪ್ಪಿಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿಗಳು, ಇದು ಸರ್ಕಾರದಿಂದ ಆಗಿರತಕ್ಕಂಥದ್ದಲ್ಲ, ಇದು ಬ್ಯಾಂಕ್ಗಳಿಂದ ಆಗಿರತಕ್ಕಂಥ ತಪ್ಪು ಅನ್ನುವಂಥ ಮಾತನ್ನು ಕೂಡ ಇವತ್ತು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸ್ವತಃ ಮುಖ್ಯಮಂತ್ರಿಗಳ ಕಚೇರಿಯಿಂದ ಬಂದಿರತಕ್ಕಂಥ ಮಾಧ್ಯಮ ಸ್ಪಷ್ಟೀಕರಣದಲ್ಲಿ ಇವರು ಸುಮಾರು 13,988 ರೈತರ ಖಾತೆಗಳಲ್ಲಿ ಬಂದಿರುವಂಥ ಹಣ ವಾಪಸ್ ಹೋಗಿದೆ ಅನ್ನೋದನ್ನು ಒಪ್ಪಿಕೊಂಡಿದ್ದಾರೆ. ಈ ಸಂಬಂಧಪಟ್ಟ ಹಾಗೆ 14ರಂದು ರಾಜ್ಯ ಬ್ಯಾಂಕರ್ಗಳ ಸಭೆಯನ್ನು ಕೂಡ ಕರಿತೇವೆ ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆಗಿರುವಂಥ ತಪ್ಪುಗಳ ಬಗ್ಗೆ ಅದನ್ನು ಸರಿಪಡಿಸತಕ್ಕಂಥ ಪ್ರಯತ್ನವನ್ನು ಮಾಡುವ ಭರವಸೆಯನ್ನು ಕೂಡ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅಂದರೆ ಸಾಲ ಮನ್ನಾ ಯೋಜನೆ ಹೆಸರಲ್ಲಿ ಸಾಲ ಮನ್ನಾ ಮಾಡ್ತೇವೆ ಅನ್ನೋದು ಭರವಸೆ ಕೊಟ್ಟು ಅಧಿಕಾರಕ್ಕೆ ಬಂದಂಥ JDSನ ನಾಯಕತ್ವ ವಹಿಸಿರತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಸರ್ಕಾರ ಅಧಿಕಾರಕ್ಕೆ ಬಂದಂಥ ಯೋಜನೆ ಪ್ರಕಟ ಮಾಡಿ ಆ ಯೋಜನೆ ಸರಿಯಾದ ದಿಕ್ಕಿನಲ್ಲಿ ಹೋಗುವಂಥ ರೀತಿಯಲ್ಲಿ ಯಾವುದೇ ರೀತಿಯ ಕಾರ್ಯಕ್ರಮಗಳು ರೂಪಿಸದೇ ಇರುವಂಥ ಪರಿಣಾಮ ರಾಜ್ಯದ ರೈತರ ಖಾತೆಗೆ ಬಂದಿರತಕ್ಕಂಥ ಹಣ ದಿಢೀರಾಗಿ ವಾಪಸ್ ಹೋಗಿರತಕ್ಕಂಥದ್ದು. ಮುಂಗಾರು ಹಂಗಾಮಿನಲ್ಲಿ ಮತ್ತೊಂದು ಹೊಸ ಸಾಲಕ್ಕಾಗಿ ಬ್ಯಾಂಕಿನ ಮುಂದೆ ಹೋಗಿ ನಿಂತಂಥ ರೈತರಿಗೆ ಈ ವರ್ಷವೂ ಕೂಡ ಸಾಲ ಸಿಗದೇ ಇರತಕ್ಕಂಥ ವಾತಾವರಣ ಸೃಷ್ಟಿಗೆ ಕಾರಣವಾಗಿರುವಂಥ ಸರ್ಕಾರ ತನ್ನ ತಪ್ಪನ್ನು ಒಪ್ಪಿಕೊಂಡಿದೆ ಮತ್ತು ರೈತರಿಗೆ ಯಾವುದೇ ರೀತಿಯ ಸಹಾಯ ಸಹಕಾರವನ್ನು ಮಾಡುವ ನಿಟ್ಟಲ್ಲಿ ಎಲ್ಲ ರೀತಿಯ ಪ್ರಯತ್ನ ಮಾಡುವ ಭರವಸೆಯನ್ನು ಕೊಟ್ಟಿರತಕ್ಕಂಥ ಮುಖ್ಯಮಂತ್ರಿಗಳು 14ರಂದು ಬ್ಯಾಂಕರ್ಗಳ ಸಭೆ ನಡೆಸಿ ಒಂದು ಸ್ಪಷ್ಟವಾದ ತೀರ್ಮಾನ ತೆಗೆದುಕೊಳ್ಳುವಂಥ ಭರವಸೆ ಕೊಟ್ಟಿದೆ. ಒಂದಂತೂ ಸ್ಪಷ್ಟ, ರಾಜ್ಯದ ಏನು ರಾಜ್ಯ ಸರ್ಕಾರ ಪ್ರಕಟ ಮಾಡಿರುವಂಥ ಸಾಲ ಮನ್ನಾ ಯೋಜನೆ ಸರಿಯಾದ ದಿಕ್ಕಿನಲ್ಲಿ ಸರಿಯಾದ ರೀತಿಯಲ್ಲಿ ತಲುಪಬೇಕಾಗಿರ್ತಕ್ಕಂಥ ಕೆಳ ಹಂತದಲ್ಲಿರ್ತಕ್ಕಂಥ ರೈತನಿಗೆ ತಲುಪಲು ವಿಫಲವಾಗಿರ್ತಕ್ಕಂಥ ಬಹಳ ಸ್ಪಷ್ಟವಾಗಿದೆ. ಇದು ಕೇವಲ ಯಾದಗಿರಿ ರೈತರಿಗಷ್ಟೇ ಸೀಮಿತವಾಗಿರ್ತಕ್ಕಂಥ, ಇಡೀ ರಾಜ್ಯದ ರೈತರಿಗೂ ಕೂಡ ತೊಂದರೆ ಆಗಿರ್ತಕ್ಕಂಥ ಬಹಿರಂಗವಾಗಿದೆ. ಸ್ವತಃ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಕಚೇರಿ ಇದನ್ನು ಸ್ಪಷ್ಟಪಡಿಸಿದೆ, ಇದನ್ನು ಒಪ್ಪಿಕೊಂಡಿದೆ. ತಪ್ಪಾಗಿರುವುದನ್ನು ಸರಿಪಡಿಸುವಂತ ಭರವಸೆಯನ್ನು ಈಗ ಕೊಡ್ತಾ ಇರುವಂಥದ್ದು. ಓಕೆ, ನಾಡಿದ್ದು ಶುಕ್ರವಾರ 14ನೇ ತಾರೀಕಿನಂದು ಬ್ಯಾಂಕರ್ಗಳ ಸಭೆಯನ್ನು ಮುಖ್ಯಮಂತ್ರಿಗಳು ಕರೆದಿದ್ದಾರೆ. ನಂಬರ್ 1. ನಂಬರ್ 2, ಬ್ಯಾಂಕ್ ಅಧಿಕಾರಿಗಳು, ಬ್ಯಾಂಕ್ ಸಂಬಂಧಪಟ್ಟವರು ಆಡಿಟ್ ವಿಚಾರದಲ್ಲೂ ಯಾವ ತಪ್ಪುಗಳಾಗಿದೆಯೋ, ಒಬ್ಬ ಬ್ಯಾಂಕ್ ಅಧಿಕಾರಿಗಳು ಮಾಡುವಂಥ ತಪ್ಪು, ಒಬ್ಬ ಬ್ಯಾಂಕ್ ಸಿಬ್ಬಂದಿ ಮಾಡುವಂಥ ತಪ್ಪು, 13,988 ರೈತರು ಅಂತಂದರೆ ಅಷ್ಟು ಕುಟುಂಬಕ್ಕೆ, ಕುಟುಂಬದ ಅನ್ನಕ್ಕೆ ನೀವು ಕಲ್ಲು ಹಾಕ್ತಾ ಇದ್ದೀರಿ, ನೀವು